ಸ್ತ್ರೀ ವರ್ಗವನ್ನು ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಜಾರಿ. ಶೀಘ್ರದಲ್ಲಿ 20 ಎಕರೆ ಪ್ರದೇಶದಲ್ಲಿ ಕೆಎಸ್ಆರ್ಟಿಸಿ ವರ್ಕ್ಶಾಪ್ ನಿರ್ಮಾಣ. ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ಪುರುಷರು ಮಹಿಳೆಯರಿಗೂ ಸಮಾನ ಅವಕಾಶ ಸಿಗಬೇಕು. ಆಗ ಮಾತ್ರ ರಾಜ್ಯ ಅಭಿವೃದ್ಧಿಯಾಗಲು ಸಾಧ್ಯ. ಇದನ್ನು ಚೆನ್ನಾಗಿ ಅರಿತಿರುವ ಕಾಂಗ್ರೆಸ್ ಸರ್ಕಾರ ಸ್ತ್ರೀ ವರ್ಗವನ್ನು ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಜಾರಿಗೊಳಿಸಿದೆ ಎಂದು ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಆರಂಭವಾದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಸಹೋದರಿಯರಿಗೆ ಉಜ್ವಲ ಭವಿಷ್ಯಕ್ಕಾಗಿ, ವಿದ್ಯಾಭ್ಯಾಸ ನಿರತ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ, ವಿವಿಧ ಕೆಲಸ ಕಾರ್ಯಗಳ ನಿಮಿತ್ತ ದಿನನಿತ್ಯ ಪ್ರಯಾಣಿಸುವ ತಾಯಂದಿರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತಂದಿದ್ದು, ಎಲ್ಲ ಹೆಣ್ಮಕ್ಕಳು ಸಹೋದರಿಯರು ಹಾಗೂ ತಾಯಂದಿರು ಈ ಯೋಜನೆಯ ಲಾಭ ಪಡೆದು ಸ್ವಾವಲಂಬಿ ಜೀವನ ನಡೆಸುವಂತಾಗಲಿ ಎಂದು ಹೇಳಿದರು. ಮಹಿಳೆಯರು ಸಂಚಾರ ಮಾಡುವಾಗ ಬಸ್ ಎಲ್ಲಿಯೂ ಕೆಟ್ಟು ನಿಲ್ಲಬಾರದು. ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು. ಸಮಯಕ್ಕೆ ಸರಿಯಾಗಿ ಬಸ್ ಬಿಟ್ಟು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆ ನೀಡಿದ ಅವರು, ಶೀಘ್ರವಾಗಿ 20 ಎಕರೆ ಪ್ರದೇಶದಲ್ಲಿ ವರ್ಕ್ಶಾಪ್ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ, ರಾಮ ಮಾನೆ, ಅನಿಲ್ ಮಾನೆ, ಶ್ಯಾಮಾ ರೇವಡೆ, ಅನಿಲ್ ಪಾಟೀಲ್, ಸಂತೋಷ್ ನವಲೆ, ಗುಲಾಬ್ ಭಾಗ್ವಾನ, ಮುದ್ದಸರ ಜಮಾದಾರ್, ಪಿಐ ಕೋರೆ, ಬಾಬು ಸಮ್ಮತ ಶೆಟ್ಟಿ, ಫಿರೋಜ್ ಕಲಾವಂತ ಮುಂತಾದವರಿದ್ದರು. ಕೆಎಸ್ಆರ್ಟಿಸಿ ಚಿಕ್ಕೋಡಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವೇಣುಗೋಪಾಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾಡಿದ್ದಕ್ಕೆ ಎಲ್ಲರಿಗೂ ಅನುಕೂಲವಾಗಿದೆ. ಈ ಯೋಜನೆ 5 ಯೋಜನೆ ಗ್ಯಾರಂಟಿ ಯೋಜನೆ ನಮ್ಗೆ ಏನ್ ಕೊಟ್ಟಿದ್ದಾರಲ್ಲ ಎಲ್ಲ ಹೆಣ್ಮಕ್ಳಿಗೂ, ಅವ್ರ ಎಲ್ಲ ಹೆಣ್ಮಕ್ಳು ನಮ್ಗೆ ಸಹಕಾರ ಕೊಡ್ಬೇಕು. ಯಾವುದಕ್ಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವರೆಲ್ಲ ಸಹಕಾರ ಕೊಟ್ಟ ಬಳಿಕ ಎಲ್ಲ 5 ಯೋಜನೆಗಳು ಸರಿ ಆಗ್ತದ. ಯಾವುದು ಕದ್ದಲಿಲ್ಲದ ಅದನ್ನ ಸರಳವಾಗಿ ಪಡಿಸೋದು ನಮ್ ಕರ್ತವ್ಯ. ನಾವೇನು ಸಾಥ್ ಕೊಡ್ತೇವಲ್ಲ ಅದನ್ನ ನಮಗೆ ಇವರೆಲ್ಲರೂ ಸಾಥ್ ಕೊಡ್ತಾರ. ನಾವು ಗದ್ದಲ ಹಿಡಿಸಿದ್ರೆ ಇವ್ರು ನಮ್ಗೆ ಸಾಥ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದಕ್ಕೆ ಎಲ್ಲ ಮಹಿಳೆಯರು ನಾನು ಹೇಳ್ತೀನಿ, ಈ 5 ಗ್ಯಾರಂಟಿ ಏನದಾವಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಕ್ಕೆ ಅದನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಬೇಕು. ಇಷ್ಟೇ ನನ್ನ ಮಾತು. ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಅದಕ್ಕಾಗಿ ಇವತ್ತು ನಮಗ್ ಬಹಳ ಖುಷಿ ಐತಿ. ಎಲ್ಲ ನಮಗ ಸೌಕರ್ಯ ಮಾಡಿದ, ಸಮಾನತೆ ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ ಇಡೀ ದೇಶದಾಗ ಸಮಾನತೆ ಮಾಡೋದಂದ್ರೆ ನಮ್ಮ ಸರ್ಕಾರ ಅಂತ ನಮಗೆ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಇವತ್ತು ಪುರುಷ ಮಹಿಳೆ ಸಮಾನಾಗಿ ತೋರಿಸೋದಂದ್ರೆ ನಮ್ಮ ಪಕ್ಷ, ನಮ್ಮ ಸರ್ಕಾರ. ಏನಾಗ್ತದೆ, ಬುಟ್ಟಿ ಹಿಡ್ಕೊಂಡ ಪಾಪ ಸತಿ ಹೋಗೋರು, ಕಾಯಿಪಲ್ಲಿ ಮಾರಕ್ಕೆ ಹೋಗೋರ, ಏನರ ಹೊಲ್ದಾಗ ಬೆಳಿ ಮಾಡಿದ್ರಲ್ಲ ಅದನ್ನ ತಗೊಂಡ ಬುಟ್ಟಿ ಕೈ ಮೇಲೆ ಇಲ್ಲೇ 8-8 ಕಿಲೋಮೀಟರ್ ಇರ್ತಾವ್ರ, ನಡ್ಕೊತ ಹೋಗ್ತಾರ ಪಾಪ ಸೈಡ್ಲಿ ರೈತರಿಗೆ ನಡೆದಾಡ ಅವ್ರಿಗೆ. ಇದು ಈಗ ಬಸ್ ಫ್ರೀ ಆಗೋದ್ರಿಂದ ಅವ್ರಿಗೆ ಒಂದು ಅನುಕೂಲ ಆಗಿದ್ದೇವೆ. ಅಂದ್ರೆ ಇದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತು ನಮ್ಮ ಸಾಮಾನ್ಯ ಪ್ರಕಾಶ್ ಅಣ್ಣ ಉಕ್ಕಿರಿ ಎಲ್ಲ ಗಿರೀಶನ್ ಏನು ಮಾಡಿದಾರೆ, ಇದು ಭಾಳ ಒಳ್ಳೆಯ ಸ್ಕೀಮ್ ಮತ್ತು ಇದೇನು ಮಾಡಿದಾರು. ಇದೆಲ್ಲ ಮಹಿಳೆಯರಿಗೆ ದೊಡ್ಡ ಅನುಕೂಲ ಇದೆ. ಇಡೀ ರಾಷ್ಟ್ರದಾಗಿದು ನಮ್ಮ ರಾಜ್ಯದ ಒಂದು ಇದು ಮೊದಲನೇ ಇದು ಸ್ಕೀಮ್. ಮತ್ತು ಇದು ಎಲ್ಲ ಇಡೀ ದೇಶಗೆ ಮೆಚ್ಚುಗೋಗ್ತಿತ್ತು ಅದು. ಇದು ನಮ್ಮ ಸ್ಕೀಮ್ ನೋಡಿ, ಇದು ರಾಜ್ಯದಾಗ ಏನು ಮಾಡಿದಾರೆ ನಮ್ಮ ರಾಜ್ಯದಾಗ ಎಲ್ಲರೂ ಈ ಮೆಚ್ಚಿಕೊಳ್ತಾರೆ. ಈ ಮತ್ತೆ ಒಬ್ಬರಿಗೆ ಏನಂದ್ರೆ ಮತ್ತೊಂದು ಈಗ ಒಬ್ಬರಿಗೆ ಬೆಂಕಿ ಬಿಟ್ಟಿ ಹೊಟ್ಟೆಗೆ, ಬೆಂಕಿ ಅಂದ್ರೆ ಎಂಥದ್ದದ. ಇದು ಸ್ಕೀಮ್ ನೋಡಿ ಅವ್ರಿಗೆ ತಡ್ಸೋಕ್ಕಾಗತ್ತ, ತಡ್ಕೊಳಕ್ಕಾಗತ್ತ. ಅವ್ರಿಗೆ ಬಡವ್ರಿಗೆ ಬಗ್ಗೆ ಅವ್ರು ಇನ್ನೂ ತನಕ ಕಾಳಜಿ ಮಾಡಿಲ್ಲ. ಯಾವುದು ಯಾಕೆ ಅವರು ಶ್ರೀಮಂತರು, ನಮ್ಮ ಮನೆಯಾಗ ಕೆಲಸಕ್ಕೆ ಬರೋಂಗಿಲ್ಲ, ಈ ಥರ ಸ್ಕೀಮ್ ಕೊಟ್ರೆ ಅವ್ರದ್ದು ಅನ್ನೋನಿಕೆ ಅದು. ಯಾಕೆ ಬಡವ್ರು ಮುಂದೆ ಹೋಗ್ಬಾರ್ದು, ಹೋಗ್ಬೇಕು. ಅದಕ್ಕೆ ಅವ್ರು ಏನು ಮಾಡಿದಾರು, ಈಗ ಹೊಟ್ಟೆಗೆ ಬೆಂಕಿ ಬಿಟ್ಟಿದ್ದಾರೆ ಅವ್ರಿಗೆ, ಅದಕ್ಕೆ ಅವ್ರು ಏನು ಟಿಕೆ ಮಾಡತ್ತಾರೆ ಅವ್ರಿಗೆ. ಅವ್ರು ಮಾಡೋದವ್ರಿಗೆ ಲಕ್ಷ ಕೊಡೋದಿಲ್ಲ. ನಮಗೇನು ನಮ್ಮ ಸರ್ಕಾರ ಇದು ನಮ್ಮ ಎಲ್ಲ ಅಶ್ವಾಸನ ಕೊಟ್ಟಾರು, ಸಾಹುಕಾರ ಗಣೇಶನ್ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಏನು ಅಶ್ವಾಸನ ಕೊಟ್ಟಾರಲ್ಲ ಅವರೆಲ್ಲ ಮಾಡಿ ತಿರ್ಸ್ತಾರೆ. ಅವ್ರಿಗೆ ಅದನ್ನೇ ಬಂಡಾಳ ಹೇಳಂಗಿಲ್ಲ.
ಅದಕ್ಕೆ ಇದೆಲ್ಲ ಇವತ್ತು ಯಶಸ್ವಿ ಆಯ್ತು ಕಾರ್ಯಕ್ರಮ. ಈ ಐದು ಗ್ಯಾರಂಟಿ ಏನದಲ್ಲ ಇದೆಲ್ಲ ಯಶಸ್ವಿ ಮಾಡ್ತಾರೋ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಫಾರ್ಮ್ಗಳಿಗೆ ರೊಕ್ಕ ಕೊಡಕ್ ಹೋಗಬೇಡ್ರಿ. ಯಾವ ಕೇಂದ್ರದಾಗ ಹೋಗಿ ರೊಕ್ಕ ಸುಮ್ಮನೆ ಬೀಗ ಬಿಟ್ಟು ರೊಕ್ಕ ವಸೂಲಿ ಮಾಡ್ತಾರೋ ಆ ಟರ್ಜಿಗೆ ರೊಕ್ಕ ಬೇಕು ಈ ಟರ್ಜಿಗೆ ರೊಕ್ಕ ಬೇಕಂತ ರೊಕ್ಕ ಹಾಕಕ್ ಹೋಗಬೇಡ್ರಿ. ದಯವಿಟ್ಟು ನಮ್ಮ ಗಣೇಶ್ ಅಣ್ಣ ಅವರು ಎನ್ ಜಿ ಓದಾಗ ಅದಾಗೆಲ್ಲ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಮಾಡಿದಕ್ಕೆ ಧನ್ಯವಾದ. ಧನ್ಯವಾದ. ಈ ಬಿ ಜೆ ಪಿ ಸರ್ಕಾರದಾಗ ಜನ ಬೇಸರಾಗಿ ಹೋಗಿದ್ರು. ಅಗದಿ ಗ್ಯಾರಂಟಿ ಕಾರ್ಡ್ ನಮ್ಮನ್ನು ಸರ್ಕಾರ ಎಲೆಕ್ಷನ್ ಪೈಲ ಏನು ಅವರು ಒಂದು ಜಾರಿ ಮಾಡಿ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ್ದಂದ್ರೆ ಇಡೀ ರಾಜ್ಯದಾಗ ನಮ್ಮದು ಸರ್ಕಾರ ಬಂತು. 136 ML ನಮ್ಮ ಬಂದು ಆ ಘೋಷಣಾಕ ಗ್ಯಾರಂಟಿ ಕಾರ್ಡ್ ಮೇಲೆ ಆಮೇಲೆ ಅದು ಬಂದ ನಂತರ ಒಂದು ತಿಂಗಳದಾಗ ನಮ್ಮ ಸರ್ಕಾರ ಐದು ಗ್ಯಾರಂಟಿದಾಗ ಒಂದು ಗ್ಯಾರಂಟಿ ಈಗಾಗಲೇ ನಾವು ಕಾರ್ಯಕ್ರಮ ಬಸ್ ಫ್ರೀ ಇವತ್ತಿನ ದಿವಸ ನಾವು ಹೆಣ್ಮಕ್ಳಿಗೆ ಬಸ್ ಫ್ರೀ ನಾವು ಕಾರ್ಯಕ್ರಮ ಇವತ್ತಿನ ಚಾಲು ಮಾಡಿದೆವು. ಆ ಕಾರ್ಯಕ್ರಮದಾಗ ಬಂದಂಥ ನಮ್ಮ ಗಣೇಶ್ ಅಣ್ಣ ಉಕ್ಕೇರಿ ಆಗಲಿ ಪ್ರಕಾಶ್ ಅಣ್ಣ ಉಕ್ಕೇರಿ ಆಗಲಿ ಹಾಗೂ ಸಂಪೂರ್ಣ ನಮ್ಮ MLA ಕ್ಷೇತ್ರದಾಗ ಬರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂದ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೆವು. ಆಮೇಲೆ ಅದರ ಜೊತೆಗೆ ಈ ಬರ್ತಕ್ಕಂಥ ದಿವಸದಾಗ ನಮ್ಮ ಹೆಣ್ಮಕ್ಳ ಎಲ್ಲ ಅದಕ್ಕೆ ಉಪಯೋಗ ತಗೋಬೇಕು, ಅದ್ರದ್ದು ಸರಿಯಾಗಿ ಫಾಯ್ದೆ ತಗೋಬೇಕು. ಈಗ ನಾಳೆ ಹಿಂಗೆ ಪ್ರಶ್ನೆ ಆಗ್ತೈತಿ ಅಥವಾ ಅತ್ತಿ ಮತ್ತು ಶಶಿ ಜಗಳ ಮಾಡಿದ್ರೆ ಅಥವಾ ಗಂಡ ಮತ್ತು ಹೆಂಡತಿ ಜಗಳ ಮಾಡಿದ್ರೆ ಅವ್ರಿಗೆ ಏನ್ರಿ ಸಿಟ್ಟು ಬಂದು ಎಲ್ಲಿ ಹೋಗ್ಬೇಕಾದ್ರೆ ಅವ್ರೇನು ರೊಕ್ಕದ ಗರ್ದಿಲ್ಲ, ಗಂಡು ಕೇಳೋದು ಗರ್ದಿಲ್ಲ, ಅವರು ಅತ್ತಿ ಗರ್ದಿಲ್ಲ. ಅಲ್ಲಿ ಹುಡುಕಾಡ್ಬೇಕಾದ್ರೆ ಅವ್ರ ತವ್ರ ಮನ್ಯಾಗ ಹುಡುಕಾಡ್ಬೇಕು. ಆಗುವಂಗ ಪರಿಸ್ಥಿತಿ ಒಂದು ಸರ್ಕಾರ ಸ್ತ್ರೀ ಶಕ್ತಿ ಅಂತ ಕಾರ್ಯಕ್ರಮ ಬಸ್ ಫ್ರೀ ಮಹಿಳೆಯರಿಗೆ ಮಾಡಿದಾರು. ಇದು ಬಹಳ ಕಡು ಬಡವರಿಗೆ ಮತ್ತ ಏನದ ಹಳ್ಳಿಯಾಗಿಂದ ಬಂದ ಸಿಟಿಗೆ ಕೆಲಸ ಮಾಡ್ತಾರ ಅವ್ರಿಗೆ ಬಹಳ ಅನುಕೂಲ ಆಗೈತಿ. ಕೆಲವು ನಿನ್ನೆ ಹೇಳಾಕತ್ತಿರು ಇಲ್ಲಿ ಶೆಡ್ದಿನ ಅಂಗಡ್ಯಾಗ ರೀ, ಒಬ್ರು ಹುಕ್ಕಿರಿಂದ ಕೆಲ್ಸಕ್ಕೆ ಬರ್ತಿರು, ಬಸ್ಗೆ 3,000 ರೂಪಾಯಿ ಹೋಗ್ತಾವ ತಿಂಗಳ, ನಮ್ಗೆ ಬರಾಕ ಪಗಾರ ಕೊಡ್ಸಂಗಿಲ್ಲ ಅನ್ನಾಕತ್ತಿರಿ. ಈಗ ಬಸ್ ಬಿರಿ ಆಗೋದ್ರಿಂದ ಅವ್ರಿಗೆ ಅನುಕೂಲ ಏನಾತ್ರಿ, ಈಗ ಅದು ಪಗಾರ ಅವ್ರಿಗೆ ಮನೆಗೆ ಹೋಗ್ತೈತ್ರಿ, ಅದಿಷ್ಟು ಮನೆಗೆ ಅಷ್ಟು ಸಹಾಯ ಆಗ್ತೈತಿ ರೀ. ಕೆಲವು ಭಾಳ ಜನ ಮಿರಾಜ್ ಆಗಲಿ ಬೆಳಗಾವ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೋ, ಅವ್ರದ್ದು ಹಾಸ್ಪಿಟಲ್ ಬಿಲ್ ಔಷಧ ಬಿಲ್ ಕೊಡಾಕ ಮತ್ತು ಇದು ಬಸ್ ಅಂದ್ರೆ ಅಡಚಣೆ ಬರ್ತಿತ್ತು. ಈಗ ಎಲ್ಲ ಹುಬ್ಳಿಗೆ ಹೋಗಿರ್ತಾರೆ, ಕೆಲವು ಧರ್ಮಸ್ಥಳ ತಿರುಗಾಡಕ ಧಾರ್ಮಿಕ ಸ್ಥಳಕ್ಕೆ ತಿರುಗಾಡಕ್ಕೆ ಹೋಗೋದಿರ್ತೈತಿ. ಅದನ್ನೆಲ್ಲ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸ್ವಾಮಿ, ಎಲ್ಲ ಗಣೇಶ್ ಅಣ್ಣ ಉಕ್ಕೇರಿ, ಪ್ರಕಾಶ್ ಅಣ್ಣ ಉಕ್ಕೇರಿ, ಇವರೆಲ್ಲರೂ ಮಾಡಿಕೊಟ್ಟಿದ್ದಕ್ಕೆ ನಾವು ಎಲ್ಲರಿಗೂ ಕಾಂಗ್ರೆಸ್ ಪಾರ್ಟಿಯವರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀವಿ. ಇನ್ನೊಂದು ಹೇಳಕ್ ಬರ್ತೀನಿ, ಒಂದು ಮಿನಿಟ್ ಪ್ಲೀಸ್. ಟೋಟಲಿ ನಮ್ದೇನು 5 ಗ್ಯಾರಂಟಿ ಕಾರ್ಡ್ ಏನಕ್ಕೆ ಜಾರಿಗೆ ತಂದರು, ಅವು 5 ಕಾರ್ಡ್ ಹಂತ ಹಂತವಾಗಿ 5 ಸ್ಕೀಮ್ಗಳನ್ನು ಜಾರಿ ಆಗ್ತಾವೆ. ಆಮೇಲೆ ಅವ ಯಾವ ಟೈಪ್ ತಗೋಬೇಕು ಅನ್ನೋದು ನಾವು ಪ್ರಕಾಶ್ ಅಣ್ಣ ಮತ್ತು ಗಣೇಶ್ ಅಣ್ಣ ಪರವಾಗಿ ನಾವು ಜನರಿಗೆ ಅದು ಮುಟ್ಟಿಸ್ತೀವಿ ಅಂತ ನಾನು ಆಗಲಿ ಫಸ್ಟ್ವಾಗಿ ಹೇಳ್ತೇನೆ. ಆಮೇಲೆ ದಯವಿಟ್ಟು ಅದಕ್ಕೆ ಯಾರೂ ರೊಕ್ಕ ಕೊಡುವಂಥ ಪ್ರಶ್ನೆ ಬರುವುದಿಲ್ಲ. ಬರ್ತಕ್ಕಂಥ ದಿವಸದಾಗ ಗಣೇಶ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಪರವಾಗಿ ಇಡೀ ಚುಕ್ಕುಡಿ ಊರಾಗ ನಮ್ಮ ಏನು ಒಂದು 23 ಮಂದಿ ನಾವು ಸದಸ್ಯರಿದ್ದೀವಿ, ಅವು ಜನರಿಗೆ ಅವು 5 ಗ್ಯಾರಂಟಿನ ನಾವು ಮುಟ್ಟಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತೀವಿ.